ಬೋರ್ ಚಾರ್ಜರ್ನಿಂದ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೋರ್ ಚಾರ್ಜರ್ ಒಂದು ನವೀನ ಪೇಟೆಂಟೆಡ್ ಸ್ಮಾರ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತಂತ್ರಜ್ಞಾನ ಇದೆ. ಇದು ಬೋರ್ವೆಲ್ ಅನ್ನು ವೇಗದಲ್ಲಿ ರಿಚಾರ್ಜ್ ಮಾಡುತ್ತದೆ ಮತ್ತು ಬೋರ್ವೆಲ್ದ ನೀರನ್ನು ಹೆಚ್ಚಿಸುತ್ತದೆ. ನೆಲದಡಿಯಲ್ಲಿ ಅನೇಕ ಪದರಗಳ ಬಂಡೆಗಳು ಮತ್ತು ಮೃದುವಾದ ರಂಧ್ರವಿರುವ ಬಂಡೆಗಳಿವೆ. ಇದಕ್ಕೆ ಜಲಧರ ಅಂತಾರೆ. ಭೂಮಿಯ ಮೇಲಭಾಗದಲ್ಲಿರುವ ಜಲಧರಗಳು ಹೆಚ್ಚಿನ ಸರಂಧ್ರತೆಯಿಂದಾಗಿ ಹೆಚ್ಚು ಮಳೆ ನೀರನ್ನು ಹೀರಿಕೊಳ್ಳುತ್ತವೆ. ಮೇಲಿನ ಜಲಧರಲ್ಲಿರುವ ನೀರು ಗಟ್ಟಿಯ ಬಂಡೆಗಳ ಮೂಲಕ ಕೆಳಗೆ ಹರಿಯುತ್ತದೆ. ಈ ನೀರು 200 feet ತಲುಪಲು ಹಲವು ವರ್ಷಗಳು ಬೇಕು ಮತ್ತು ಮುಂದೆ 600 feet ತಲುಪಲು ಸಾವಿರಾರು ವರ್ಷಗಳು ಬೇಕು. ಸಾಮಾನ್ಯವಾಗಿ ಬೋರ್ವೆಲ್ಗಳನ್ನು 200 to 600 feet ಕೊರೆಸಲಾಗುತ್ತದೆ. ಬೋರ್ವೆಲ್ಲದಲ್ಲಿ ಮಣ್ಣು ಮತ್ತು ಮೊಡವೆಗಳು ಹೋಗಬಾರದು ಅಂತ PVC ಅಥವಾ ಕಬ್ಬಿಣದ ಕವಚದ ಪೈಪನ್ನು ಸೇರಿಸುತ್ತಾರೆ. ಈ ಕೇಸಿಂಗ್ ಪೈಪ್ನಿಂದಾಗಿ ಮೇಲಭಾಗದ ಜಲಧರದ ನೀರು ಬೋರ್ವೆಲ್ಲದಲ್ಲಿ ಸೇರುವುದಿಲ್ಲ. ಹೀಗಾಗಿ ಬೋರ್ವೆಲ್ಗೆ 200 to 600 feet ಅಳದವರಿಗೆ ನೀರು ಪೂರೈಕೆಯಾಗುತ್ತೆ. ವಿದ್ಯುತ್ ಪಂಪ್ ಕಾರಣ ಬೋರ್ವೆಲ್ಲಲ್ಲಿರುವ ನೀರು ಹೆಚ್ಚು ಪ್ರಮಾಣದಲ್ಲಿ ಪಂಪ್ ಆಗುತ್ತದೆ. ಈ ನೀರಿನ ಪಂಪ ವೇಗವು ನೈಸರ್ಗಿಕ ಪುನರ್ಭರಣ ದರಕ್ಕಿಂತ ಹೆಚ್ಚೇ ಇರುತ್ತೆ. ಆದ್ದರಿಂದ ಆರಂಭದಲ್ಲಿ ಸಾಕಷ್ಟು ನೀರು ಕೊಡುವ ಬೋರ್ವೆಲ್ಗಳು ಕಾಲಾಂತರವಾಗಿ ಒಣಗುತ್ತವೆ ಅಥವಾ ಕಾಲೋಚಿತವಾಗುತ್ತವೆ. ನಮ್ಮ ಪ್ರಶಿಕ್ಷಿತ ಭೂಜಲ ತಂತ್ರಜ್ಞರು ಕ್ಯಾಮೆರಾ ವ್ಯವಸ್ಥೆಯನ್ನು ಬಳಸಿಕೊಂಡು ಬೋರ್ವೆಲ್ಗೆ ಎಂಜಿಯೋಗ್ರಾಫಿ ಮಾಡುತ್ತಾರೆ ಮತ್ತು ಜಲಧರಗಳನ್ನು ಅಧ್ಯಯನ ಮಾಡುತ್ತಾರೆ. ಈ ಅಧ್ಯಯನ ಆಧಾರದ ಮೇಲೆ ತಂತ್ರಜ್ಞರು ಬೋರ್ ಚಾರ್ಜರ್ ಈ ಪೇಟೆಂಟೆಡ್ ರೋಬೋಟಿಕ್ ಯಂತ್ರಗಳಿಂದ ಬೋರ್ವೆಲ್ ಕೇಸಿಂಗ್ಗೆ ಒಳಗಿಂದ ನಿರ್ದಿಷ್ಟ ಮಟ್ಟದಲ್ಲಿ ಕೊರಿತಾರೆ. ಇದರಿಂದ ಕೇಸಿಂಗ್ ಹೊರಗಿನ ನೀರು ಬೋರ್ವೆಲ್ಲದಲ್ಲಿ ಸೇರುತ್ತದೆ. ಈ ಸ್ವಚ್ಛ ತಾಜಾ ಮಳೆ ನೀರು ತುಂಬ ಕೆಳಗಿರುವ ಜಲಧರವರೆಗೂ ಹೋಗುತ್ತದೆ ಮತ್ತು ಅಲ್ಲೇ ಇರುತ್ತದೆ. ಸಾಮಾನ್ಯವಾಗಿ 400,000 to 800,000 liters ನೀರು ಮಳೆಗಾಲದಲ್ಲಿ ಮತ್ತು ಮಳೆಗಾಲದ ನಂತರ ಬೋರ್ವೆಲ್ದ ಪುನರಾಭರಣ ಮಾಡುತ್ತದೆ. ತಾಜಾ ನೀರು ಪೂರೈಕೆಯಿಂದ ಬೋರ್ವೆಲ್ದ ನೀರು ಕೊಡೋ ಅವಧಿ 1 to 6 months ಹೆಚ್ಚಾಗುತ್ತದೆ. ಈ ತಂತ್ರಜ್ಞಾನ ಕಾರಣ ಕೃಷಿ ಉತ್ಪಾದನಾ ಬೆಳೆಯುತ್ತೆ. ಜೊತೆಗೆ ಕುಡಿಯೋ ನೀರಿನ ಪೂರೈಕೆ ಮತ್ತು ಗುಣವತ್ತೆಯನ್ನು ಹೆಚ್ಚಿ ಸುಧಾರಿಸುತ್ತದೆ. ನಡೀರಿ, ನಮ್ಮ ಬೋರ್ವೆಲ್ಗೆ ಬೋರ್ ಚಾರ್ಜರ್ ಇಂದ ಪುನರ್ಭರಣೆ ಮಾಡಿ ಅದಕ್ಕೆ ಪುನರುಜ್ಜೀವಿತ ಮಾಡೋಣ.